ಗೋವಿನ ನೋವು ರಾಜ್ಯದ ಬೀಕರ ಬರದಿಂದ ಮೇವಿಲ್ಲದೆ ಹಸುವಿನಿಂದ ಜೀವ ಬಿಡ್ತಾ ಇರುವ ಜಾನುವಾರುಗಳ ಕಣ್ಣೀರ ಕತೆ ಸುವರ್ಣ ನ್ಯೂಸ್ ಈ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರದಿಂದ ಬಂದಿದ್ದ ರಿಯಾಕ್ಷನ್ ಮಾತ್ರ ನಿಜಕ್ಕೂ ಶೇಮ್ ಶೇಮ್ ರಾಜ್ಯದಲ್ಲಿ ತೀವ್ರ ಬರ ಮೇವಿಲ್ಲದೆ ಜಾನುವಾರು ಸಾಯುತ್ತಿವೆ ಅದರಲ್ಲೂ ಚಾಮರಾಜನಗರ ಜಿಲ್ಲೆಯಲ್ಲಿ ಪರಿಸ್ಥಿತಿ ಭಾರಿ ಗಂಭೀರವಾಗಿದೆ ನಮ್ಮ ನಾಡಿಗೆ ಬಂದಿರುವ ಬರದ ಅತ್ಯಂತ ಕರುಣಾಜನಕ ದೃಶ್ಯವೊಂದನ್ನು ತೋರಿಸ್ತೀನಿ ಬನ್ನಿ ದನಗಳಿಗೆ ಮೇವಿಲ್ಲ ಇನ್ನೇನು ಮಾಡ್ತೀರಾ ಅವುಗಳಿಗೆ ಹೊಟ್ಟೆ ಇಲ್ಲದೆ ಈ ರೀತಿ ಸಾಯ್ತಾ ಇವೆ ಇಷ್ಟೇ ಅಲ್ಲ ಹುಬ್ಬಳ್ಳಿ ದಾವಣಗೆರೆ ಚಿತ್ರದುರ್ಗ ಹಾಸನ ಹೀಗೆ ರಾಜ್ಯದ ವಿವಿಧೆಡೆ ಜಾನುವಾರುಗಳು ಮೇವು ನೀರಿಲ್ಲದೆ ಕಂಗಾಲಾಗಿವೆ ಬೆಳಗ್ಗೆಯಿಂದಲೂ ಸುವರ್ಣ ನ್ಯೂಸ್ ರಾಜ್ಯದ ಜನರ ಮುಂದೆ ಗೋವಿನ ನೋವಿನ ಚಿತ್ರಣವನ್ನ ಬಿಚ್ಚಿಟ್ಟಿದೆ ಗೋವುಗಳ ಮಾರಣ ಹೋಮಕ್ಕೆ ಸಚಿವರ ಉಡಾಫೆ ಉತ್ತರ ಹಳೆ ದೃಶ್ಯಗಳು ಎಂದು ಸಣ್ಣತನ ಮೆರೆದ ಹಿರಿಯ ಸಚಿವರು ಕಣ್ಣಿದ್ದು ಕುರುಡಾಗಿ ವರ್ತಿಸಿದ ಕಾಗೋಡು ತಿಮ್ಮಪ್ಪ ಗೋಗಳೆಲ್ಲ ಸಾವನ್ನಪ್ತಾ ಇದೆ ಚಾಮರಾಜ ಇದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಎಲ್ಲಿ ಇಲ್ಲ ನಾವು ಈಗ ವಾದತೆ ತರಿಸಿದ್ವಿ ಎಲ್ಲ ಮಾಡಿದ್ದಾರೆ ಅಂತ ದೇವದಲ್ಲ ಎಲ್ಲ ಕಡೆ ಮೇವಿನ ವ್ಯವಸ್ಥೆ ಇದೆ ಏನು ತೊಂದರೆ ಇಲ್ಲ ಅಂದ್ರೆ ವರದಿಯಲ್ಲಿ ದೃಶ್ಯಗಳೆಲ್ಲ ಬಂದಿರೋ ನಾನು ನೋಡಿದೆ ಯಾವತ್ತೆ ಬಿತ್ ಸತ್ತದನ್ನ ಈಗ ಸತ್ತಿದೆ ಅಂತ ತೋರಿಸಕ್ಕೆ ನಾನೇನ್ ದನ ಸತ್ತದ ನೋಡಿಲ್ಲ ಕೇಳಿದ್ರಲ್ವಾ ಸಿದ್ದರಾಮಯ್ಯ ಸಂಪುಟದ ಹಿರಿಯ ಸಚಿವರ ಉತ್ತರವನ್ನ ಕಾಗೋಡು ಸಾಹೇಬ್ರೆ ಹಳೆ ದೃಶ್ಯವನ್ನ ತೋರಿಸಿ ಗೋವಿನ ವಿಚಾರದಲ್ಲಿ ನಿಮ್ಮ ಸರ್ಕಾರವನ್ನ ಟೀಕಿಸಿ ಶಹಬಾಸ್ ಹೇಳಿಸಿಕೊಳ್ಳು ಸಣ್ಣತನ ನಮಗೆ ಬಂದಿಲ್ಲ ಇದು ರಾಜ್ಯದ ನೈಜ ಪರಿಸ್ಥಿತಿ ಹಲವು ಜಿಲ್ಲೆಗಳಲ್ಲಿ ಸುತ್ತಾಡಿ ಗೋವುಗಳ ನೋವನ್ನ ರೈತರ ಕಣ್ಣೀರಿನ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದೆ ತಪ್ಪು ಎನ್ನುವಂತಾಯಿತು ಅಯ್ಯೋ ಬಸವಣ್ಣ ನೀನು ಗೋಳರು ಆಗಲಿಲ್ಲ ದೇವರಿಗೆ ಗೋವುಗಳ ಆಹಾರದಲ್ಲೂ ಗೋಲ್ಮಾಲ್ ನಡೆಯುತ್ತಿದೆ ಎಂದಿದ್ದೆ ತಪ್ಪಾಯಿತು ಸತ್ಯ ದರ್ಶನ ಮಾಡಿಸಿದ ನಮ್ಮನ್ನ ನೀವು ಏನಂದರೂ ಸಹಿಸಿಕೊಳ್ಳಬಹುದು ಆದರೆ ಮೂಕ ಪ್ರಾಣಿಯ ರೋಧನೆಗೆ ನಿಮ್ಮ ಸರ್ಕಾರದ ಈ ಉಡಾಫೆ ಉತ್ತರಕ್ಕೆ ಸದ್ಯದಲ್ಲಿಯೇ ಬೆಲೆ ತಿರಬೇಕಾಗುತ್ತೆ ಎಚ್ಚರ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್